ಹಾಕ್ತೀರಾ? ಇನ್ನೊಂದು ಪ್ರಪೋಸಲ್ ಇದೆಯಲ್ಲ ಅದನ್ನು ಹೇಳಿ. ಸೊ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಾಥ್ ಅಂತೇಳಿ ಆಡಳಿತ ಎಲ್ರಿಗೂ ನಮಸ್ಕಾರ. ನಾನು ಶ್ರೀನಾಥ್ ಅಂತೇಳಿ ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಶಿರ. ಇವತ್ತೇನು ನಮ್ಮ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ನಮಗೆ ಸಾರ್ವಜನಿಕ ಆಸ್ಪತ್ರೆ ಶಿರವನ್ನು ಗುರುತಿಸಿ ಇವತ್ತು ಇಲ್ಲಿ ಬರ್ತಿರ್ತಕ್ಕಂಥ ಪೇಷೆಂಟ್ಸ್ಗಳು ಕೋವಿಡ್ ಪೇಷೆಂಟ್ಸ್ಗಳನ್ನು ಗುರುತಿಸಿ ಇವತ್ತು ನಮ್ಮ ಆಸ್ಪತ್ರೆಗೆ ಮೂರು ಕಾನ್ಸಂಟ್ರೇಟ್ಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಪರವಾಗಿ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಾನ್ಯ ಶಾಸಕರು ಅವರು ಹೇಳಿ ಇವತ್ತು ನಮ್ಮ ಸರ್ಕಾರದ ಮಟ್ಟದಲ್ಲಿ ನಮಗೆ ಇಲ್ಲಿ ಕಾನ್ಸಂಟ್ರೇಟರ್ಗಳ ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರದ ಮನೆ ಡಿ ಸಿ ಅವರಿಗೆ ಗಮನಕ್ಕೆ ತಂದು, ಡಿ ಎಚ್ ಅವ್ರಿಗೆ ಗಮನಕ್ಕೆ ತಂದು, ಕಮಿಷನರ್ ಕೂಡ ಗಮನಕ್ಕೆ ತಂದು ಇವತ್ತು ಏಳು ಕಾನ್ಸಂಟ್ರೇಟರ್ಗಳನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಬರೋ ರೀತಿಯಲ್ಲಿ ಮಾಡಿದ್ದಾರೆ. ಒಟ್ಟು ಈಗ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಏಳು ಹೊಸದಾಗಿ ಸರ್ಕಾರದ ವತಿಯಿಂದ ಕಾನ್ಸಂಟ್ರೇಟರ್ಗಳು ಬಂದಿದೆ. ಇದು ಒಟ್ಟು ನಮ್ಮಲ್ಲಿ ಹಳೇದು ಅಮೆಜಾನವ್ರು ಕೊಟ್ಟಿರೋದು ಐದು, ನಮ್ಮಲ್ಲಿ ಇದ್ದಂಥ ಐದು, ಇವತ್ತು ಸರ್ಕಾರದಿಂದ ಕೊಟ್ಟಿರತಕ್ಕಂಥದ್ದು ಏಳು, ಮತ್ತು ಪೊಲೀಸ್ ಇಲಾಖೆಯಿಂದ ಕೊಟ್ಟಿರತಕ್ಕಂಥ ಮೂರು, ಒಟ್ಟು 20 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತದೆ. ನಮಗೆ ಈಗ ಯಾವುದೇ ರೋಗಿಗಳಿಗೆ ಯಾವುದೇ ತೊಂದರೆ ಇಲ್ಲ, ಬರ್ತಕ್ಕಂಥ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ, ಆಕ್ಸಿಜನ್ ಕೊರತೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಅವಕಾಶ ಹೇಳ್ತಾ ಇದ್ದೀನಿ. ಟೋಟಲ್ ಕೋವಿಡ್ ಪೇಷಂಟ್ಸ್ ಎಷ್ಟು ಜನ ಹಾಸ್ಟೆಲು ಇಲ್ಲಿ ಎಲ್ಲ ಸೇರಿ ಎಷ್ಟು ಜನ ಟೋಟಲ್ ಅಡ್ಮಿಟ್? ಸರ್, ನಮ್ಮ ಹಾಸ್ಪಿಟಲ್ನಲ್ಲಿ ಹಾಸ್ಪಿಟಲ್ನಲ್ಲಿ 120 ಜನ ಈಗ ನಮ್ಮಲ್ಲಿ ಚಿಕಿತ್ಸೆ ಪಡ್ಕೊತಾ ಇದ್ದಾರೆ. ಅದರಲ್ಲಿ 86 ಜನ ಆಕ್ಸಿಜನ್ ತೊಗೊತಾ ಇದ್ದಾರೆ. ಯಾವುದೇ ಬಂದಂಥ ವ್ಯಕ್ತಿಗೆ ನಾವು ಆಕ್ಸಿಜನ್ ಕೊರತೆ ಮಾಡಿಲ್ಲ. ನಮ್ಮ MLA ಸರ್ ಅವರು ಡಬಲ್ ಕನೆಕ್ಷನ್ ಆಕ್ಸಿಜನ್ ಕನೆಕ್ಷನ್ ಕೊಡಿಸಿದ್ದಾರೆ. ಸಪೋಸ್ ಏನಾದರೂ ನೈಟು ಎಮರ್ಜೆನ್ಸಿ ಏನಾದರೂ ಪೇಷಂಟ್ಸ್ ಬಂದು ಅಂತಂದರೆ ಒಂದು ಪಾಯಿಂಟ್ಗೆ ಇನ್ನೊಂದು ಪಾಯಿಂಟನ್ನು ಹಾಕ್ಕೊಂಡು ನಾವು ಆಕ್ಸಿಜನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಮಗೆ ಫ್ಲೋ ಆಗ್ತಾ ಇದೆ, ಬರ್ತಕ್ಕಂಥ ಪೇಷೆಂಟ್ಸ್ನ ನಾವು ಅಡ್ಮಿಷನ್ ಕೂಡ ಮಾಡ್ಕೊತಾ ಇದ್ದೀವಿ, ಅವ್ರು ಗುಣಮುಖರಾಗಿ ಡಿಸ್ಚಾರ್ಜ್ ಕೂಡ ಆಗ್ತಾ ಇದ್ದಾರೆ. ಅದರಿಂದ ನಮಗೆ ಯಾವುದೇ ಒತ್ತಡ ಇಲ್ಲ, ಪೇಷೆಂಟ್ಸ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಒತ್ತಡ ಇಲ್ಲ. ಯಾರನ್ನೂ ನಾವು ಕೂಡ ಎಲ್ಲಿಗೂ ಕೂಡ ರೆಫರ್ ಮಾಡ್ತಾ ಇಲ್ಲ. ನಮ್ಮಲ್ಲೇ ಕೂಡ ಹೆಚ್ಚಿನ ಚಿಕಿತ್ಸೆ ಕೊಟ್ಕೊಂಡು ಅವರೇ ಒತ್ತಡದಿಂದ ಅವರೇ ನಾವೇ ಹೋಗ್ತೀವಿ ಹೊರಗಡೆ ಚಿಕಿತ್ಸೆ ತಗೋತೀವಿ ಅಂತ ಮಟ್ಟದಲ್ಲಿ ಅವರೇ ಹೋದಾಗ ಮಾತ್ರ ನಾವು ಕಳಿಸ್ತಾ ಇದ್ದೀವಿ. ಇವತ್ತು ನಾವು ನೀವು ಹೋಗಿ ಅಂತ ನಾವು ಯಾರನ್ನೂ ಕೂಡ ನಾವು ಪೇಷೆಂಟ್ಸ್ ನಾವು ಯಾರಿಗೂ ಹೇಳ್ತಾ ಇಲ್ಲ. ಉತ್ತಮ ಚಿಕಿತ್ಸೆ ಸಿಗ್ತಾ ಇದೆ, ಎಲ್ಲರೂ ಗುಣಮುಖರಾಗ್ತಾ ಇದೆ, ಎಲ್ಲ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದು 10 ಲೀಟರ್ಸ್ ಎಲ್ಲ ಅದನ್ನ ಸರ್, 10 ಲೀಟರ್ಸ್ ಈಚ್, 10 ಲೀಟರ್ಸ್. ವ್ಯಾಕ್ಸಿನ್ ಕೊಡ್ತಾ ಇದಾರೆ, ಇಲ್ಲೇ ಕೊಡ್ತಾ ಇದಾರೆ, ಇಲ್ಲೆಲ್ಲ ಜಾಸ್ತಿ ಕ್ರೌಡ್ ಆಗ್ತಾ ಇದೆ. ಜನ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಸೆಂಟರ್ ಮಾಡಿ ಅಂಬೇಡ್ಕರ್ ಭವನ ಸಾರ್ವಜನಿಕರ ಅನೇಕ ಜನ ಗಮನಕ್ಕೆ ತಂದಿದ್ದಾರೆ. ಇವಾಗ ಈಗೇನಾಗ್ತಿತ್ತು ಅಂತ ಹೇಳಿದ್ರೆ ಇಷ್ಟು ದಿವಸ ವ್ಯಾಕ್ಸಿನೇಷನ್ಸ್ ಬರ್ತಿದ್ದೆ, ಸರ್ಬರಾಜ್ ಆಗ್ತಿದ್ದೆ ಕಮ್ಮಿ. ಈಗ ಒಂದು 25-30 ಆ ರೀತಿ ಬರೋದು, ಅದನ್ನು ವಿಂಗಡಣೆ ಮಾಡಿ ಅನೇಕ ಭಾಗಗಳಲ್ಲಿ ನಾವು ವಿಂಗಡಣೆ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಿರಲಿಲ್ಲ. ಈಗ ಹೆಚ್ಚುವರಿಯಾಗಿ ಈಗ 15 ತಾರೀಕು ಮೇಲೆ ಬರೋದ್ರಿಂದನ ಅದನ್ನು 1-2-3 ಜಾಗಗಳನ್ನು ನಾವು ಗುರುತಿಸಿ ಅಲ್ಲಲ್ಲೇ ಸ್ಥಳೀಯವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ತಾವು ಹೇಳಿದ ಸರಿ, ಇಲ್ಲಿ ಬಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಗುಂಪು ಮಾಡಿಕೊಂಡು ಮತ್ತು ರೋಗ ನಾವು ಸೋಂಕು ಅಂತ ಹಂಚ್ಕೊಂಡು ಸಾಧ್ಯತೆಗಳಿರ್ತದೆ. ಅದನ್ನು ಅದಕ್ಕೆ ನಿಯಂತ್ರಣಕ್ಕೆ ತರಲಿಕ್ಕೋಸ್ಕರ ಇದನ್ನು ಖಂಡಿತವಾಗಿ ಎಷ್ಟೋ ಜನ ಗೊತ್ತಿಲ್ಲದವರು ಇದು ರ್ಯಾಪಿಡ್ ಟೆಸ್ಟ್ ಇದು ಮಾಡ್ತಾರೆ ಅಂತ ಅದರಲ್ಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲವ್ರಿಗೆ ಗೊತ್ತಾಗಲ್ಲ ಇಲ್ಲ, ಅದನ್ನು 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 ನಾನು ಶ್ರೀನಾಥ್ ಅವ್ರ ಗಮನಕ್ಕೆ ತಗೋತಾರೆ, ಸರಿ ಮಾಡ್ತಾರೆ. ಸರಿ, ಓಕೆ.